ಗೋಹತ್ಯೆ ನಿಷೇಧ ಕಾಯ್ದೆ ಏನು ಹೊಸದಲ್ಲ, ಮೋದಿಯ ಬಣ್ಣದ ಮಾತಿಗೆ ದೇಶ ಮರಳಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್. ವಿಧಾನ ಪರಿಷತ್ನಲ್ಲಿ ಗದ್ದಲ ಕೋಲಾಹಲ, ಕಾಂಗ್ರೆಸ್ ಬಿಜೆಪಿ ಸದಸ್ಯರ ತಳ್ಳಾಟ ನೂಕಾಟ, ಮೇಲ್ಮನೆ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ತೀವ್ರಗೊಳ್ಳುತ್ತಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯ ಕಾವು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯ ಸ್ಥಾನ ಮಾರಾಟ ಮಾಡಿದರೆ ಕೇಸ್ ಬೀಳುತ್ತೆ, ಬೀದರ್ ಜಿಲ್ಲಾ ಅಧಿಕಾರಿಯಿಂದ ಖಡಕ್ ಸಂದೇಶ ರವಾನೆ. ರಾಮದುರ್ಗದಲ್ಲಿ ಗಂಗಾಮಾತೆಗೆ ವಿಶೇಷ ಪೂಜೆ ಸಲ್ಲಿಕೆ, ಆರತಿ ಬೆಳಗುವ ಕಾರ್ಯಕ್ರಮದಲ್ಲಿ ಭಾಗಿಯಾದ ಗಣ್ಯರು ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಸಂಭ್ರಮ. ಬಾಲ್ಯ ವಿವಾಹದಿಂದ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ, ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಮಾಡುವುದೇ ನಮ್ಮ ಗುರಿ, ಲಿಂಗಸು ಗುರುವಿನಲ್ಲಿ ಡಾಕ್ಟರ್ ಜಯಶ್ರೀ ಹೇಳಿಕೆ. ಎಸ್ ನೈನ್ ನ್ಯೂಸ್ಗೆ ಸ್ವಾಗತ, ನಾನು ವೀರೇಶ್. ಪ್ರಧಾನಿ ಮೋದಿಯ ಬಣ್ಣದ ಮಾತಿಗೆ ಈಗಾಗಲೇ ದೇಶ ಮರಳಾಗಿದೆ, ಇದೇನು ಹೊಸದೇನಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಮೋದಿಯವರ ನಡೆಗೆ ವ್ಯಂಗ್ಯವಾಡಿದ್ದಾರೆ. ರಾಯಬಾಗ ಪಟ್ಟಣದಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು ಎಸ್ ನೈನ್ ಟಿವಿಯೊಂದಿಗೆ ಮಾಹಿತಿಯೊಂದನ್ನು ನೀಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಏನು ಹೊಸದಲ್ಲ, 1965ರಲ್ಲಿಯೇ ನೆಹರು ಅವರು ಜಾರಿಗೆಯನ್ನು ತಂದಿದ್ದರು, ಆದರೆ ಈಗ ಬಿಜೆಪಿ ಸರ್ಕಾರ ಅದಕ್ಕೆ ಸುಣ್ಣ ಬಣ್ಣ ಬಳಿದು ಅಲಂಕರಿಸಿ ಹೊರಟಿದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ದೇಶದ ಜನರು ಬಣ್ಣ ಬಣ್ಣದ ಮಾತಿಗೆ ಮರಳಾಗದೆ ಮತ್ತೆ ವಸ್ತುಸ್ಥಿತಿಗೆ ಬರಬೇಕು ಎಂದು ಕರೆ ನೀಡಿದ್ದಾರೆ. ಮಾರಾಟ ಮಾಡಲಿಕ್ಕೆ ನೀವೇನಾರಿಗೆ ಗೊತ್ತಾಗೋದು, ಯಾರು ಕಡಿತಾನೋ ಬೆಳೆಸಾಕ್ತಾನ, ಯಾರ ಕಟ್ಟಿಗೆ ಮಾಡಿ ನಿಮ್ಗಾಗೋ ಕೇಸ ಅದ, ನಿಮಗೆ ಗೊತ್ತಾಗ ಏನು ಕೊಡ್ತಾರೆ. ಇವೆಲ್ಲ ಇದರಲ್ಲಿ ಕಾನೂನಲ್ಲಿ ಸೇರಿಸಿದ್ದಾರೆ. ತೆರಿಗೆ ಇದು ವಿಶೇಷವಾಗಿ ರೈತರಿಗೆ ಬಹಳ ತೊಂದರೆ ಕೊಡುವಂಥ ಕಾನೂನನ್ನ ತಂದಿದ್ದಾರೆ. ಅಲ್ಲಿ ಮೇಲೆ ಏನು ಗೋವತ್ತೆ ನಿಶ ಮೇಲೆ ನೋಡಲಿಕ್ಕೆ ಟೈಟಲ್ ಗೋವತ್ತೆ ನಿಶಲ್ಲಿ ಕೂಡ ಒಳಗಡೆ ಭಾಳಷ್ಟು ಗೊಂದಲ ನಿಯಮಗಳನ್ನು ಬಹುಶಃ ಈಗ ನಮ್ಮ ಯು ಪಿಯಲ್ಲೇ ಕಾಪಿ ಮಾಡೋದು ಅಷ್ಟ. ಯು ಪಿಯಲ್ಲಿ ಯು ಪಿ ಸರ್ಕಾರ ಮಾಡಿದ್ರೆ ಇವ್ರು ಮಾಡಿದ್ದಾರೆ. ಯು ಪಿ ಲೈಸು ಬಹುಶಃ ಘಾಟಿ ಅವ್ರಿಗೆ ಹೆಚ್ಚು ಮಾಹಿತಿ ಇದೆ, ಅದು ಮುಂದಿಲ್ಲ ಹೆಚ್ಚು ಕಠಿಣ ಆಗಿದೆ. ಏನೋ ಗೋವತ್ತೆ ರಕ್ಷಕ್ಕೆ ಏನೋ ಸಿ ಎಮ್ ಅದಾರೋ ಸಾಧು ಸಂತು ಅವ್ರದ್ದೇ ರಾಜ್ಯದಲ್ಲಿ ಹೆಚ್ಚು ಸ್ಲಾಟರ್ ಹೌಸ್ ಅದ, ಇದನ್ನು ಮಾಡಲಿಕ್ಕೆ ಎಲ್ಲಿ ನಿಷೇಧಗಳೆಲ್ಲ ಮಾಡಬೇಕಿತ್ತು. ಅವ್ರಿಗೆ ಗೋವತ್ತೆಗಳ ಏನಾರ ಅವ್ರಿಗೆ ನಿಜವಾದ ಪ್ರೇಮ ಇದ್ರೆ ರಫ್ತು ಮಾಡಲಿಕ್ಕೆ ಮೋಸನ ಮಾಡ್ಕೊಂಡು ನಮ್ಮ ದೇಶಕ್ಕೆ ಹೋಗೋದೇ ಮಾಡೋ ಕಟ್ಟಿಗೆ ಅವ್ರು ಪುಷ್ಟ ಬರೋಂಗಿಲ್ಲ. ಇದ್ರೆ ಕಟ್ಟಿಕೊಂಡ್ರೆ ಇವ್ರು ಗೋ ರಕ್ಷಕರಿದ್ರೆ ರಫ್ತು ಮಾಸ ಮಾಡಿದ್ರೆ ಪ್ಯಾನ್ ಮಾಡಿದ್ರೆ ಇಷ್ಟು ಪುಷ್ಟ ಬರೋಂಗಿಲ್ಲ. ಮತ್ತೆ ನಿಮ್ಮ ಸರ್ಕಾರದಲ್ಲಿ ಕಸ್ಟಮ್ಸ್ ಇಲಾಖೆ ಕೋರ್ಟ್ ಟ್ಯಾಕ್ಸ್ ಇಲಾಖೆ ಅವರ ಮಾಡಿ ಸಿಪ್ನಾಗ 1,000 ಟನ್ನು 2,000 ಟನ್ನು ಸಿಕ್ತಲ್ಲ, ಅಲ್ಲಿ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಇದನ್ನ ಇವತ್ತೇ ಎಲ್ಲ ಉದಾಹರಣೆ ಆಗ್ತಾರೆ. ಅವ್ರು ಯಾವುದೇ ಕಾಯ್ದೆ ಮಾಡಿದ್ರು ನೋಡ್ಲಿಕ್ಕೆ ಬಂದಿರ್ತಕ್ಕ ಅವರು ಒಳಗಡೆ ಬೇರೆ ನಮ್ಮ ಗಿಡದ ಅಜೆಂಡಾ ಅಂತೀವಿ ಬಿ ಜೆ ಪಿ ಅವರ ಗಿಡದ ಅಜೆಂಡಾ. ನಮ್ಮ ನಾಯಕರು ಅವರು ಭಾಷೆ ಮಾಡಿರ್ತಾರೆ ಗಿಡನ ಅಜೆಂಡಾ ಗಿಡನ ಅಜೆಂಡಾ ಗಿಡನ ಅಜೆಂಡಾ ಅಂದರೆ ಇದು ಗೋವತ್ತೆ ನಿಯಂತ್ರಣ ಕಾಯ್ದೆಯನ್ನು ತೋರಿಸ್ಲಿಕ್ಕೆ ಅವರು ಭಕ್ತ ಖುಷಿ ಆಗಲ್ಲ. ಖುಷಿಯಾಗಿ ಎಲ್ಲ ಆಗ್ತಾ ಏನು ಪೂಜೆ ಮಾಡಿ ಏನಾರ ಎಲ್ಲ ಸ್ವೀಟ್ ಹಂಚಿದ್ರು ಅದು ನಿಜವಾಗಿ ಕಾರಣ ಇದು ರೈತರಿಗೆ ತೊಂದರೆ ಇದೆ ಮತ್ತು ಅವ್ರ ವ್ಯಾಪಾರ ರೀತಿ ಆರಾಮಾಗಿ ನಡೀತಾನೆ ಇದೆ.
ರಾಯಭಾಗ ಕೊಡಚೆ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಈಗ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕೆಂದು ಕರೆಯನ್ನು ನೀಡಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪ ಮತ್ತು ಮೋದಿ ನೇತೃತ್ವದ ಸರ್ಕಾರಗಳ ವೈಫಲ್ಯಗಳನ್ನು ಜನರಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಿದ ಕಾಂಗ್ರೆಸ್ನ ಶಾಸಕ ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿನ ಕಾರ್ಯಗಳು ಚುರುಕುಗೊಂಡಿವೆ, ಹೊಸ ಚೈತನ್ಯ ಬಂದಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಶ್ರಮ ವಹಿಸಿ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ದಾರೆ. ನೀವು ಮಾಡುವ ಕಾರ್ಯಕರ್ತರಲ್ಲಿ ಹುರಿದುಂಬಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗಳೆ, ರಾಯಭಾಗ ಕಾಂಗ್ರೆಸ್ ಮುಖಂಡರಾದ ಮಹಾವೀರ ಮೋಹಿತೆ, ಮಾಜಿ ಶಾಸಕ ಶ್ಯಾಮ ಘಾಟಗೆ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ವಿಧಾನ ಪರಿಷತ್ ಇಂದು ಅಕ್ಷರಶಃ ರಣಾಂಗಣವಾಗಿದ್ದು ಸಭಾಪತಿ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ವಾಗ್ಯುದ್ಧ, ಕೈ ಮಿಲಾಸುವಿಕೆ, ನೂಕಾಟ ತಳ್ಳಾಟಕ್ಕೆ ಸಾಕ್ಷಿಯಾಗಿತ್ತು. ವಿಧಾನ ಮಂಡಲದ ಅಧಿವೇಶನಗಳು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವಿನ ಮಾತಿನ ಗಲಾಟೆಗೆ ಸಾಕ್ಷಿಯಾಗುವುದು ಸಾಮಾನ್ಯ. ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತವೆ. ಆದರೆ ಇಂದು ನಡೆದ ಕಲಾಪದಲ್ಲಿ ಇದಕ್ಕಿಂತ ಭಿನ್ನವಾದ ಪ್ರಸಂಗ ಒಂದು ಬೆಳಕಿಗೆ ಬಂದಿದೆ. ಹೌದು, ಸಭಾಪತಿ ಪೀಠಕ್ಕೆ ಬರುವ ಮೊದಲೇ ಉಪಸಭಾಪತಿ ಧರ್ಮೇಗೌಡ ಅವರು ಪೀಠದಲ್ಲಿ ಬಂದು ಕುಳಿತಿದ್ರಂತೆ. ಅದನ್ನ ವಿರೋಧಿಸಿದ ಕಾಂಗ್ರೆಸ್ ಸದಸ್ಯರು ಅವರನ್ನ ಪೀಠದಿಂದ ಎಳೆದರು. ಕಿತ್ತಾಟ, ನೂಕಾಟ, ಎಳೆದಾಟಗಳಿಗೆ ಪರಿಷತ್ ಇಂದು ಸಾಕ್ಷಿಯಾಗಿದ್ದು, ಪರಿಷತ್ ಸಂಪ್ರದಾಯದಂತೆ ಬೇಲ್ ಆದ ನಂತರ ಮಾರ್ಷಲ್ಗಳ ಜೊತೆಗೆ ಸಭಾಪತಿಗಳು ಪೀಠಕ್ಕೆ ಬರಬೇಕು. ಆದರೆ ಇಂದು ಪರಿಷತ್ ಬೆಲ್ ನಿಲ್ಲುವ ಮೊದಲೇ ಉಪಸಭಾಪತಿ ಧರ್ಮೇಗೌಡ ಪೀಠದಲ್ಲಿ ಬಂದು ಕುಳಿತಿದ್ರಂತೆ. ಇದರ ಮಧ್ಯೆ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸದನಕ್ಕೆ ಬಾರದಂತೆ ಬಾಗಿಲನ್ನು ಲಾಕ್ ಮಾಡಲಾಗಿತ್ತು. ಪೀಠದಲ್ಲಿ ಉಪಸಭಾಪತಿ ಬಂದು ಕುಳಿತ ವಿಚಾರವನ್ನು ಆಕ್ಷೇಪಿಸಿದ ಕಾಂಗ್ರೆಸ್ ಮುಖ್ಯ ಸಚೇತಕ ಇನ್ನಿತರರು ಸೇರಿದಂತೆ ಕಾಂಗ್ರೆಸ್ ಸದಸ್ಯರು ಉಪಸಭಾಪತಿಗಳನ್ನ ಎಳೆದಾಡಿದ್ದಾರೆ. ಇತ್ತ ಸಭಾಪತಿ ಬರದಂತೆ ಹಾಕಿದ್ದ ಬಾಗಿಲನ್ನ ಒತ್ತು ತೆಗೆಯಲು ಕಾಂಗ್ರೆಸ್ನ ನಜೀರ್ ಅಹಮದ್ ಮತ್ತು ಬಿಕೆ ಹರಿಪ್ರಸಾದ್ ಮುಂತಾದವರು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಪೀಠದಿಂದ ಉಪಸಭಾಪತಿ ಧರ್ಮೇಗೌಡರನ್ನ ಕಾಂಗ್ರೆಸ್ ಸದಸ್ಯರು ಪೀಠದಿಂದ ಇಳಿಸಿ ಚಂದ್ರಶೇಖರ್ ಪಾಟೀಲ್ ಅವರನ್ನ ಕೋರಿಸಿ ಪ್ರತಿಪಕ್ಷದ ಮುಖ್ಯ ಸಚೇತಕ ನಾರಾಯಣ ಸ್ವಾಮಿ, ಸದಸ್ಯ ಎಸ್ ರವಿ ಪೀಠದ ಎರಡು ಭಾಗದಲ್ಲಿ ನಿಂತು ಯಾರೂ ಕೂಡ ಒಳಗೆ ಬಾರದಂತೆ ತಡೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ವೈ ಎ ನಾರಾಯಣಸ್ವಾಮಿ, ಆಯನೂರು ಮಂಜುನಾಥ್, ಮಹಾಂತೇಶ್ ಕವಟಗಿಮಠ್, ಅರುಣ್ ಶಹಾಪುರ್ ಸೇರಿದಂತೆ ಸಚಿವರಾದ ಮಾಧುಸ್ವಾಮಿ ಸವದಿ ಹಾಗೂ ವಿರೋಧ ಪಕ್ಷದ ಸಚೇತಕ ಎಂ ನಾರಾಯಣಸ್ವಾಮಿ ಸೇರಿದಂತೆ ಸದಸ್ಯರಿಂದ ಎಳೆದಾಟಕ್ಕೆ ಪರಿಷತ್ ಸಾಕ್ಷಿಯಾಗಿದೆ. ಗಲಾಟೆ ತಡೆಯಲು ಬಂದ ಮಾರ್ಷಲ್ಗಳನ್ನು ತಳ್ಳಲಾಗಿದ್ದು ಸಭಾಪತಿ ಪೀಠದ ಮುಂಭಾಗದಲ್ಲಿ ಕೋವಿಡ್ ನಿಯಂತ್ರಣ ಸಂಬಂಧಪಟ್ಟ ಅಳವಡಿಸಿದ್ದ ಗಾಜಿನ ಕವಚವನ್ನು ಕೂಡ ಎಳೆದು ಹಾಕಲಾಗಿದೆ. ನಂತರ ಮಾರ್ಷಲ್ಗಳ ಭದ್ರತೆಯೊಂದಿಗೆ ಆಗಮಿಸಿದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ಸಭೆಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದ್ದಾರೆ. ಆದರೆ ಸಭೆ ಮುಂದೂಡಿದರೂ ಸದಸ್ಯರ ವಾಗ್ವಾದ ಮಾತ್ರ ಮುಂದುವರೆದಿದೆ. ಕುರ್ಚಿಗಾಗಿ ಪರಸ್ಪರ ಸದಸ್ಯರ ವಾಗ್ವಾದ ಗಲಾಟೆಗಳನ್ನ ಕುಳಿತಲ್ಲೇ ವೀಕ್ಷಿಸಿದ ಹಿರಿಯ ಸದಸ್ಯ ಬಸವರಾಜ್ ಹೊರಟ್ಟಿ ಗದ್ಗದಿತರಾಗಿದ್ದಾರೆ. ಒಟ್ಟಾರೆ ಚಿಂತನ ಚಾವಡಿ ಎಂದೇ ಹೆಸರಾದ ವಿಧಾನ ಪರಿಷತ್ನಲ್ಲಿ ಚಿಂತನೆಗಿಂತ ಶಕ್ತಿ ಪ್ರದರ್ಶನವೇ ನಡೆದಿದ್ದು ಮಾತ್ರ ವಿಪರ್ಯಾಸದ ಸಂಗತಿಯ ಸರಿ.
ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಪಟ್ಟಣ ಸಮೀಪದ ವಾರ್ಡ್ನಲ್ಲಿ ಮೀಸಲಾತಿ ಸರಿಯಾಗಿಲ್ಲ ಎಂದು ಆಗ್ರಹಿಸಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯೊಂದನ್ನು ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಪಟ್ಟಣ ಸಮೀಪದ ವಾರ್ಡ್ನಲ್ಲಿ ಮೀಸಲಾತಿ ಸರಿಯಾಗಿಲ್ಲ, ಗ್ರಾಮಸ್ಥರು ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಬಸವರಾಜ್ ವಸ್ತ್ರದ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಗ್ರಾಮ ಪಂಚಾಯಿತಿ ಚುನಾವಣೆಯ ಅಧಿಸೂಚನೆಯ ಪ್ರಕಾರ ಬನ್ನಿಗೋಳದ 23 ಗ್ರಾಮದ ವಾರ್ಡ್ ನಂಬರ್ 1ರಲ್ಲಿ ಹಿಂದುಳಿದ ವರ್ಗ ಬ 1 ಮತ್ತು ಸಾಮಾನ್ಯ ಮಹಿಳೆಗೆ 1 ಮೀಸಲಾಗಿತ್ತು. ನಂತರದ ದಿನಗಳಲ್ಲಿ ಪ್ರಕಟವಾದ ಅಧಿಸೂಚನೆಯಲ್ಲಿ ಹಿಂದುಳಿದ ವರ್ಗ ಬ 1 ಸಾಮಾನ್ಯ 1 ಮತ್ತು ಪರಿಶಿಷ್ಟರ ಪಂಗಡದ ಮಹಿಳೆಗೆ 1 ಮೀಸಲು ಆಗಿದೆ. ಈ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ 1 ಮನೆಯಿಲ್ಲ, ಆದರೆ ಮೀಸಲಾತಿ ಬಂದಿದ್ದು ಮೀಸಲಾತಿಯಲ್ಲಿ ಗ್ರಾಮಕ್ಕೆ ಅನ್ಯಾಯವಾಗಿದೆ. ಇದು ವಾರ್ಡ್ ಅಭಿವೃದ್ಧಿಗೆ ಮಾರಕವಾಗುತ್ತಿದೆ. ಹೀಗಾಗಿ ಮೀಸಲಾತಿ ಬದಲಿಸಬೇಕು, ಇಲ್ಲದಿದ್ದರೆ ಬಹಿಷ್ಕಾರ ಮಾಡುವುದಾಗಿ ಬನ್ನಿಗೋಳ ಗ್ರಾಮಸ್ಥರಾದ ಶಶಿಧರ ಗೌಡ, ಬಂಡಾರಪ್ಪ ಮತ್ತು ಶರಣಪ್ಪ ಸೇರಿದಂತೆ ಇನ್ನಿತರರು ಆಗ್ರಹಿಸಿದ್ದಾರೆ. 2019-20 ಸಾಲಿನ ಗ್ರಾಮ ಪಂಚಾಯತ್ ಚುನಾವಣೆಯ ಒಂದು ಏನು ನೋಟಿಫಿಕೇಶನ್ ರಾಜ್ಯವ್ಯಾಪಿ ಏನು ಬಿಟ್ಟಿದ್ದಾರೆ, ಮೊದಲು ಬಿಟ್ಟಂಥ ನೋಟಿಫಿಕೇಶನ್ನನ್ನು ಮಾರ್ಪಾಡು ಮಾಡಿ ನಮ್ಮ ಗ್ರಾಮದಲ್ಲಿ ST ಜನಾಂಗದವರು ಯಾವ ಒಂದು ಮನೆಯೂ ಇಲ್ಲ. ಇಲ್ಲದೇ ಇದ್ದರೂ ಕೂಡ ನಮ್ಮ ಗ್ರಾಮದಲ್ಲಿ ST ಮಹಿಳೆ ಅಂತೇಳಿ 2ನೇ ಲಿಸ್ಟಲ್ಲಿ ಮಾರ್ಪಾಡು ಮಾಡಿ ಬಿಟ್ಟಿದ್ದಾರೆ. ಆ ಮಾರ್ಪಾಡು ಮಾಡಿದಂಥ ದೊಡ್ಡ ಮೋಸ ಆಗಿದೆ ನಮ್ಮ ಬನ್ನಿಗೋಳ ಗ್ರಾಮಕ್ಕೆ. ಅದರ ವಿರುದ್ಧ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿ ನಮ್ಮ ಗ್ರಾಮದಿಂದ ನಾವು ಯಾರೂ ನಾಮಿನೇಷನ್ ಕೊಡ್ತಾ ಇಲ್ಲ. ಆದ ಕಾರಣ ನಮ್ಮ ಗ್ರಾಮಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ST ಮಹಿಳೆ ಇದ್ದದನ್ನು ತೆಗೆದು ಜನರಲ್ ಅಂತೇಳಿ ನಮ್ಮ ಬನ್ನಿಗೋಳ ಪಂಚಾಯಿತಿಗೆ ಬನ್ನಿಗೋಳಿಗೆ ಗ್ರಾಮಕ್ಕೆ ಮೊದಲು ಹೆಂಗಿತ್ತು ಜನರಲ್ ಅದೇ ರೀತಿ ಜನರಲ್ ಕ್ಯಾಟಗರಿಯನ್ನು ಮಾಡಿಕೊಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊತಿದ್ದೀವಿ ನಾವು. ಇಲ್ಲ ಅಂತಂದರೆ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ ಜನರಲ್ದವ್ರಿಗೆ. ಅಲ್ಲಿ ಎರದಾಳು ಮತ್ತು ಆದಾಪುರದಲ್ಲಿದ್ದಂಥ ST ಜನಾಂಗಕ್ಕೆ ಅವ್ರ ಮೀಸಲಾತಿ ಅವ್ರಿಗೆ ಕೊಡಲಿ ಅಂತೇಳಿ ನಮ್ಮ ಒಂದು ಕಳಕಳಿ ಮನವಿ. ದಯವಿಟ್ಟು ಮಾಧ್ಯಮದವರು, ಮಾಧ್ಯಮದ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀವಿ. ಒಟ್ಟು ಈಗ 2 ಬನ್ನಿಗೋಳ ಗ್ರಾಮ ಪಂಚಾಯತಿ 2 ಗ್ರಾಮದ ಪೈಕಿ 6 ಜನ ನಾಮಿನೇಷನ್ ಮಾಡಬೇಕು. ಯಾರು ನಾಮಿನೇಷನ್ ಮಾಡಲ್ಲ, ಯಾರು ಮಾಡಲ್ಲ, 6 ಜನರಲ್ಲಿ ನಾವು ಯಾರನ್ನು ಮಾಡೋದಕ್ಕೆ ಹೋಗಲ್ಲ. ಅದು ಮುಂದೆ ಪಂಚಾಯಿತಿ ಆಡಳಿತ ಅದು ಹೆಂಗ್ ಮಾಡ್ತಾರೋ ಚುನಾವಣಾಧಿಕಾರಿಗಳು ಅದನ್ನ ನಾವು ನೋಡ್ತೀವಿ. ಎಲ್ಲದಕ್ಕೂ ರೆಡಿ ಆಗಿದ್ದೀವಿ. ಯಾರು ನಮ್ಮೂರವ್ರನ್ನ ಯಾರನ್ನೂ ನಾಮಿನೇಷನ್ ಮಾಡಕ್ ಬಿಡೋದಿಲ್ಲ. ಪಂಚಾಯಿತಿ ವ್ಯಾಪ್ತಿನಲ್ಲಿ ಬೇರೆ ಹಳ್ಳಿಯವರು ಬಂದು ನಾಮಿನೇಷನ್ ಮಾಡಿದ್ರೆ ಅದಕ್ಕೆ ನಾವು ತಡೆಯಲ್ಲ. ಅವ್ರಿಗೆ ಮನವರಿಕೆ ನಾವು ಮನವಿ ಮಾಡ್ತೀವಿ, ಬ್ಯಾಡ್ರಿ ಮಾಡಬೇಡ್ರಿ, ಹಿಂಗಾಗಿ ನಮ್ಮ ಹಳ್ಳಿಗೆ ಅನ್ಯಾಯ ಆಗಿದೆ ನಾವು ಹೇಳ್ತೀವಿ. ಬಟ್ ಅವರು ಎದಂಗೆ ನಾವು ಮಾಡ್ತೀವಿ ಅಂತಂದ್ರೆ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ. ಬಟ್ ನಮ್ಮೂರವ್ರು ಅಂತ ನಾವು ಯಾರು ನಾಮಿನೇಷನ್ ಮಾಡಬಾರ್ದು ಅಂತ ಒಂದು ನಮ್ಮ ಕೊನೆಯ ನಿರ್ಧಾರ. ಎಲ್ಲ ಒಗ್ಗಟ್ಟಿಂದ ಎಲ್ಲರೂ ಎಲ್ಲ ಪಕ್ಷದವರು, BJP, ಕಾಂಗ್ರೆಸ್, JDS ಎಲ್ಲ ಏನಿದ್ರು ನಾವು ಸಂಖ್ಯೆ ಒಂದು ಒಗ್ಗಟ್ಟಿನಿಂದ ನಾವು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ರಾಮದುರ್ಗ ನಗರದಲ್ಲಿ ಮಲಪ್ರಭೆಗೆ ಆರತಿ ಎತ್ತುವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ರಾಮದುರ್ಗ ನಗರದಲ್ಲಿ ತಾಯಿ ಮಲಪ್ರಭೆಗೆ ಆರತಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಜರುಗಿಸಲಾಗಿದ್ದು, ಈ ಗಂಗಾ ಆರತಿ ಕಾರ್ಯಕ್ರಮಕ್ಕೆ ರಾಮದುರ್ಗದ ಶಾಸಕರಾದ ಮಹಾದೇವಪ್ಪ ಯಾದವಾಡ್ ಹಾಗೂ ಶ್ರೀಗಳಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆಯನ್ನ ನೀಡಿದ್ದು, ಇನ್ನು ಇದೇ ಸಂದರ್ಭದಲ್ಲಿ S9 TV ಮಾತನಾಡಿದ ಶಾಸಕ ಮಹಾದೇವಪ್ಪ ಯಾದವಾಡ್, ಮಲಪ್ರಭಾ ನದಿ ನಮ್ಮ ಭಾಗದ ಜೀವನಾಡಿಯಾಗಿದೆ. ಸಕಲ ಪ್ರಾಣಿ ಮನುಕುಲ ಬದುಕಲು ಗಂಗಾತಾಯಿ ಬೇಕೇ ಬೇಕು. ರೈತರಿಗೆ ಬೆಳೆಯಲು ನೀರು ಹೇಗೆ ಮನುಷ್ಯನಿಗೂ ಬದುಕಲು ನೀರು ಬೇಕು. ಅಷ್ಟೇ ಅಲ್ಲದೆ ಅದಕ್ಕೆ ಆ ತಾಯಿಗೆ ಭಕ್ತಿ ಭಾವನವನ್ನ ಸಮರ್ಪಿಸುವ ಈ ದಿನ ಸುದಿನ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವರ್ಷಗಳಲ್ಲಿರ್ತಕ್ಕಂಥ ಆ ಗಂಗೆಯ ಮಾತೆಯ ಅದ್ಭುತ ಹೆಂಗೆ ಐತಂತಂದ್ರೆ, ಗಂಗೆಯನ್ನು ನಾವು ದಿನನಿತ್ಯ ಬಳಸ್ತಕ್ಕಂಥ ಗಂಗಾ ಮಾತೆಯನ್ನು ಗಿರಿಬಿ 84 ಕೋಟಿ ಜೀವನಕ್ಕೂ ಆ ಗಂಗಾ ತಾಯಿ ಬೇಕ. ಆ ಗೆಲ್ಲಿಕ್ಕ ನಮ್ಮ ಬದುಕಾಕ ಆಗುದಿಲ್ಲ.
ನಮ್ಮ ಬಾಳನ್ನು ಹಸಿರು ಮಾಡುವಂತ ಗಂಗಾ ಮಾತೆ ಉಳಿಲಿಕ್ಕೆ ನೀರು ಕೊಡಬಹುದು, ಜಳಕ ಮಾಡಲಿಕ್ಕೆ ನೀರು ಕೊಡಬಹುದು, ಭೂಮಿಗೆ ನೀರು ಹಾಸತಕ್ಕಂತ ಕೆಲಸಗಳನ್ನು ಆಗಬಹುದು. ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಆ ನೀರನ್ನು ಇವತ್ತು ಆ ಗಂಗಾ ತಾಯಿಯಲ್ಲಿ ಇರ್ಲಿಕ್ಕಂತಂದ್ರೆ ನಮ್ಮ ಬದುಕಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ವಿಶೇಷವಾಗಿ ಗಂಗಾ ನದಿಯಿಂದ ಗಂಗಾ ಜಲ ಬಂತಂತ ಹೇಳ್ತಾರೆ. ಗಂಗಾ ನದಿಯಿಂದ ಜಲ ಗಂಗಾ ಜಲ ಬಂತಂತಂದ್ರೆ ವಿಜ್ಞಾನಿಗಳು ಏನು ಕಂಡು ಹಿಡಿತಾರ ಅದೇನ ಇಡೀ ಜಗತ್ತಿನ ಇರ್ತಕ್ಕಂಥ. ಈ ಕಾರ್ಯಕ್ರಮದಲ್ಲಿ ವಿಜಯ್ ಜೋಶಿ, ಮಲ್ಲಣ್ಣ ಯಾದವಾಡ್, ಗಂಗಾಧರ ಭೂಸಲೆ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೊ ರಿಪೋರ್ಟ್, ಸುರೇಶ್ ಗಿಂಜಾಳಿ, S9 ಟಿವಿ, ರಾಮದುರ್ಗ. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಆಫ್ಟರ್ ಶಾರ್ಟ್ ಬ್ರೇಕ್. ಈ ವರ್ಷ ಗೌರೀಶ್ ಕೆಎಸ್ ಆರತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಆಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ನ ಬಳಿಕ ಮತ್ತೆ S9 ಸ್ವಾಗತ. ಕಲೆ ಕಲಾವಿದರು ಗಡಿ ಭಾಷೆ ಮೀರಿದವರೆಂಬುದನ್ನ ನಾವೆಲ್ಲ ಒಪ್ಪಲೇಬೇಕು. ಕಲೆ ಎಂಬುದು ಕುಲಧರ್ಮ ಮೀರಿದ್ದು ಎಂಬುವ ಸತ್ಯ ಕಾಲದಿಂದ ಕಾಲಕ್ಕೆ ತನ್ನ ಇರುವಿಕೆಯನ್ನ ಸಾರುತ್ತಲೇ ಸಾಬೀತುಪಡಿಸುತ್ತಲೇ ಬಂದಿದೆ. ಅಷ್ಟಕ್ಕೂ ನಾವು ಹೇಳುತ್ತಿರುವುದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಕಲೆ ಎಂಬುದು ಕುಲಧರ್ಮ ಮೀರಿದ್ದು ಎಂಬುವ ಸತ್ಯ ಕಾಲದಿಂದ ಕಾಲಕ್ಕೆ ತನ್ನ ಇರುವಿಕೆಯನ್ನ ಸಾರುತ್ತಲೇ ಸಾಬೀತುಪಡಿಸುತ್ತಲೇ ಬಂದಿದೆ. ಹೌದು, ಕಲೆ ಕಲಾವಿದರು ಗಡಿ ಭಾಷೆ ಮೀರಿದವರೆಂಬುದನ್ನ ನಾವೆಲ್ಲ ಒಪ್ಪಲೇಬೇಕಾಗಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೋತಾಳಿ ಗ್ರಾಮದ ರಂಜಾನ್ ನಬೀಸಾಬ್ ಮುಜಾವರ್ ಎನ್ನುವ ಇಸ್ಲಾಂ ಧರ್ಮದ ಕಲಾವಿದ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಪಟ್ಟಣದ ಮೇಗಡಪೇಟೆಯ ಚೌಡೇಶ್ವರಿ ದೇವಸ್ಥಾನದ ಚೌಡೇಶ್ವರಿ ದೇವಿಯ ಮೂಲ ವಿಗ್ರಹಕ್ಕೆ ಕಂತೆ ಹಿಡಿದು ನವಮೂರ್ತಿಯು ನಾಚುವಂತಹ ಮೆರುಗನ್ನ ನೀಡಿದ್ದಾರೆ. ಇವರನ್ನ ದೇವಾಂಗ ಸಮಾಜದ ಅಮರೇಶ್ ಹೆಂಬಾ ಹಾಗೂ ಸಮಾಜದ ಬಾಂಧವರು ಕರೆಯಿಸಿದ್ದು ಅವರ ಕೆಲಸಕ್ಕೆ ಕೂಲಿಯನ್ನ ಪಡೆಯುತ್ತಾರೆ, ಆದರೂ ಅವರ ಕಲೆಗೆ ಬೆಲೆ ಕಟ್ಟಲಾಗದಂತಾಗಿದೆ. ಅಮರೇಶ್ ಹೆಂಬಾ ಅವರ ಸಹಕಾರವನ್ನ ನಬೀಸಾಬ್ ಮುಜಾವರ್ ಅವರು ನೆನೆಯುವುದ ಮರೆಯಲಿಲ್ಲ. ಅಷ್ಟೇ ಅಲ್ಲದೆ ದೇವಸ್ಥಾನದ ಗೋಡೆಗಳಿಗೆ ದೇವಿಯ ತೈಲವರ್ಣದ ಚಿತ್ರಗಳನ್ನ ಜೀವ ಒಂದನ್ನ ಬಿಟ್ಟು ಉಳಿದೆಲ್ಲವೂ ಸಜೀವ ಬೊಂಬೆ ಏನೋ ಎಂಬುವಂತಹ ಭಾವವನ್ನ ಮೂಡಿಸಿದಂತಾಗಿದೆ. ಅಷ್ಟೇ ಅಲ್ಲದೆ ಇವರು ಕರ್ನಾಟಕ ಮತ್ತು ನೆರೆಯ ಮಹಾರಾಷ್ಟ್ರ ರಾಜ್ಯಗಳ ಸುಮಾರು 150 ಹೆಚ್ಚು ದೇವಾಲಯಗಳಿಗೆ ತಮ್ಮ ತೈಲವರ್ಣ ಚಿತ್ರಣಗಳ ಕಲಾ ಸೇವೆಯನ್ನಾಗೈದಿರುವುದು ಅವರ ಕಲಾ ಕೌಶಲಕ್ಕೆ ಹಿಡಿದ ಕೈಗನ್ನಡಿಯಾದಂತಾಗಿದೆ. ಇಂತಹ ಕಲಾವಿದರು ಇತ್ತೀಚಿನ ದಿನಗಳಲ್ಲಿ ಕಾಣಸಿಗುವುದು ದುರ್ಬಲವಾದರೂ ಕೂಡ ಆ ಕಲಾ ದೇವತೆ ಯಾವ ಜಾತಿ ಧರ್ಮ ಕುಲವನ್ನ ನೋಡಿ ಒಲಿಯುವವಳಲ್ಲ. ಅವಳಿಗಿಷ್ಟವಾದ ರೀತಿ ಆರಾಧಿಸುವವರು ಯಾರಾದರೇನು ಅವರಿಗೆ ಒಲಿಯುವವಳು ಎಂಬ ನುಡಿ ಇಲ್ಲಿ ಕುಡಿಯೊಡೆದಿದೆ. ಅಕ್ಷಯ, ನಿಹಾಲ್, ಅಬು ಸುಪಿಯಾನ್ ಮತ್ತು ಋಷಿಕೇಶ್ ಅವರ ಸಹಾಯಕರು ಸೇರಿದಂತೆ ಇಂತಹ ನೂರಾರು ಸಹಾಯಕರಿಗೆ ತರಬೇತಿ ನೀಡಿ ಬದುಕು ಕಲ್ಪಿಸಿಕೊಡುವ ಕೆಲಸವು ಅವರು ಮಾಡಿರುವುದು ಅವರ ಸಮಾಜಮುಖಿ ಕಾರ್ಯಕ್ಕೆ ಜೀವಂತ ನಿದರ್ಶನವಾಗಿದೆ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ರಂಜಾನ್ ಮುಜಾವರ್. ರಂಜಾನ್ ಮುಜಾವರ್? ಹಾಂ ರೀ. ಯಾವ ಊರು ರೀ? ಕೋತಳಿ ಚಿಕ್ಕೋಡಿ ತಾಲೂಕು ರೀ. ಕೂತಳಿ ಚಿಕ್ಕೋಡಿ ತಾಲೂಕು. ಹಾಂ. ಈ ಒಂದು ಕಲೆಯನ್ನು ನೀವು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬಂದಿರೋ ಅಥವಾ ನಿಮ್ಮಿಂದ ಆರಂಭ ಆಗಿದ್ರಿ? ನನ್ನಿಂದ ಆರಂಭ ಆಗಿದ್ದೆ ರೀ. ನಿಮ್ಮ ತಂದೆ ತಾಯಿ ಯಾರು ಹಿಂದೆ ಮಾಡ್ತಿದ್ದಿಲ್ಲ ರೀ? ಯಾರೇ ಇಲ್ಲ. ಇದು ಯಾವ ರೀತಿ ಕಲ್ತಿರಿ? ಯಾರು ಗುರುಗಳಾದಾರೇನ್ರಿ ಏನು ಅಥವಾ ನೀವೇ ನೋಡಿ ಕಲ್ತಿರೋ? ನಾನು ನೋಡಿ ಕಲ್ತು ಬಿಟ್ಟೆ. ಯಾವುದಿದು ಡಿಪ್ಲೊಮಾ ಅದು ಇದು ಏನು ಮಾಡಿಲ್ಲ? ಏನಿಲ್ಲ. ನಿಮ್ಮ ವಿದ್ಯಾರ್ಥಿನಿ ಏನು ರೀ? ಅವ್ರು ನೀವು ಓದಿರೋದು ಎಷ್ಟು? 4 ರೀ. 4 ಕ್ಲಾಸ್ ಓದಿ? ಹಾಂ ರೀ. ಇದನ್ನು ಇನ್ನೊಬ್ಬರು ಮಾಡೋದನ್ನು ನೋಡಿ ಕಲಿತು ಪ್ರೇರಣೆಯಿಂದ ಮಾಡಕತ್ತೆ? ಹಾಂ, ಮಾಡಕತ್ತೆ ರೀ. ಅಷ್ಟೇ. ಹೌದು ರೀ. ಹಾಂ ರೀ. ಈಗ ನೀವು ಯಾವ್ಯಾವ ರಾಜ್ಯಗಳಲ್ಲಿ ಅಥವಾ ಯಾವ್ಯಾವ ಊರುಗಳಲ್ಲಿ ಈ ಥರದ ಪೇಂಟಿಂಗನ್ನು ಮಾಡಿರಿ? ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಹ್ಞೂ ರೀ. ಮತ್ತು ಇವೊಂದು ಒಟ್ಟಿಗೆ ಒಂದು 150 ಗುಡಿಗಳು ಬಣ್ಣ ಹಚ್ಚಿಬಿಟ್ಟೆ. 150 ಗುಡಿಗಳಿಗೆ ಬಣ್ಣ ಹಚ್ಚಿ?
ಈ ದೇವಿ ಮೂರ್ತಿ ದೇವಿ ಮೂರ್ತಿ ಕಂತಿ ಹಿಡಿಸೋದು ಮೂರ್ತಿ ತೆಗೆಯೋದು ಚಿತ್ರ ಇಡಿಸೋದು ಡಿಸೈನ್ ಮಾಡೋದು ಇದರಿಂದ ನಿಮ್ಮ ಜೀವನ ನಿರ್ವಹಣೆ ಏನು ಕಷ್ಟ ಆಗ್ತೋದ್ರೆ ಅಥವಾ ಜೀವನ ಏನು ಪರವಾಗಿಲ್ಲ ಅಂತ ಅನ್ನುವಂಗೆ ನಡೆದಾದ್ರೆ ಏ ನಡೆದ ಪರವಾಗಿಲ್ಲದಂಗೆ ನಡೆದಾದ್ರೆ ಈಗಿನ ದಿನಗಳಲ್ಲಿ ಎಲ್ಲ ಡಿಜಿಟಲೀಕರಣ ಆಗಿಬಿಟ್ಟದ ಸ್ಪ್ರೇ ಪೇಂಟಿಂಗ್ ಬಂದ್ಬಿಟ್ಟವು ಮಷಿನ್ಗಳು ಎಲ್ಲ ಮೂರ್ತಿಗಳನ್ನು ನಿಂತಲ್ಲೇ ಇದು ಮಾಡಿಬಿಡ್ತಾರೆ ಅಂತಂದ್ರೆ ನಿಮ್ಮಂಥ ಕಲಾವಿದರಿಗೆ ಕರೆದು ಅವಕಾಶ ಕೊಡೋರು ಅದರಂತೀರೇನು ಅದಾರೆ 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 ಈಗ ಇಲ್ಲಿಗೆ ಯಾರು ನಿಮ್ಮ ಬಳಗನೂರು ದೇವಸ್ಥಾನಕ್ಕೆ ಈಗ ಯಾರು ಕರ್ಕೊಂಬಂದ್ರೆ ನಿಮ್ಗೆ ಯಾರು ಸಂಪರ್ಕ ಮಾಡಿದ್ದಾರೆ ನಮ್ಮ ದತ್ತ ಎಮ್ ಎ ಅಂತ ಹೇಳಿ ಅದಾರ ರೀ ಹ್ಞೂ ರೀ ಅವರು ಅಂಬರೀಷ್ ಮಾಮ ಅವರಿಗೆ ಭೇಟಿ ಮಾಡಿಸಿದ್ದೀನಿ ಹ್ಞೂ ರೀ ಅವ್ರು ಹೇಳಿದಾಗ ನೀವು ಬಂದ್ರಿ ಕಡೆಗೆ ನೀವು ದೇವಸ್ಥಾನಗಳಿಗೆ ಅಲ್ಲದೆ ಮತ್ತೆ ಬೇರೆ ಬೇರೆ ಯಾವ್ಯಾವ ಕೆಲಸ ಮಾಡ್ತಾರೆ ಅಷ್ಟು ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಬೇರೆ ಮನೆಗಳಿಗೆ ಮನೆಗಳಿಗೆ ಮಸೂದಿಗೆ ಹ್ಞೂ ರೀ ಮಂದಿರ ಅವೆಲ್ಲ ಈಗ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆ ನಿರಾಕರಣೆ ಐತ್ರಿ ಖಂಡಿಸ್ತಾರೆ ಮೂರ್ತಿ ಪೂಜೆ ಮಾಡಂಗಿಲ್ಲ ಅಂತಂದ್ರೆ ನೀವು ದೇವಿ ದೇವಾನ ದೇವತೆಗಳ ಚಿತ್ರಗಳನ್ನ ಇಳಿಸ್ತಾರೆ ಮತ್ತೆ ಇದರಲ್ಲಿ ಏನಾದ್ರೂ ನಿಮ್ಮ ಜನಾಂಗದವ್ರು ಏನಾದ್ರೂ ವಿರೋಧ ವ್ಯಕ್ತಪಡಿಸ್ಯಾರನು ಅಥವಾ ನಿಮ್ಮ ಮನಸ್ಸಿಗೆ ಏನೋ ಮುಜುಗರ ಅನ್ನಿಸ್ತದ ಏನಿಲ್ಲ ಏನಿಲ್ಲ ಈ ಕಲೆಗೆ ಯಾವುದೇ ಜಾತಿ ಧರ್ಮ ಇಲ್ಲ ಅಂತ ಯಾವ ಗಡಿ ಪ್ರದೇಶನೂ ಇಲ್ಲ ಯಾರಾದ್ರೂ ಜನ ನಿಮ್ಗೆ ಈಗ ಇಸ್ಲಾಂ ಧರ್ಮದವರು ಈ ಥರ ಮೂರ್ತಿ ಪೂಜೆ ಮಾಡಬಾರ್ದು ಮೂರ್ತಿಗಳನ್ನು ಆರಾಧಿಸಬಾರ್ದು ಅಂತಂದೇಳಿ ಐತಿ ನೀವು ಇದನ್ನು ಇಳಿಸೋದು ಅದು ಇದು ನೋಡಿ ನಿಮ್ಮ ಜನಾಂಗದಲ್ಲಿನೇ ಈಗ ನಮ್ಮಜ್ಜಿ ಅದು ಇದಕ್ಕೆ ಓದ್ತಿರ್ತಾರೆ ಹೋದ ಸಂದರ್ಭದಲ್ಲಿ ನೀವು ಈ ಥರದ ಕೆಲಸಗಳನ್ನು ಮಾಡಬಾರ್ದು ಅಂತ ಏನು ಹೇಳಿದ್ರನ್ರಿ ಇಲ್ಲ ಇದು ಮಾಡೋಕ್ಕೆ ನಿಮ್ಗೇನು ಸಂಕೋಚ ಇಲ್ಲ ಇಲ್ಲ ಕಲಾವಿದರಾಗಿ ಎಲ್ಲ ಧರ್ಮದ ಎಲ್ಲ ದೇವರ ಚಿತ್ರವನ್ನು ಕೂಡ ನೀವು ಇಳಿಸ್ತಾರೆ ಈಗ ಜೀವನ ನಿರ್ವಹಣೆಗೆ ಈ ದೇವಸ್ಥಾನಗಳಿಗೆ ಈ ಥರದ ಮೂರ್ತಿಗಳನ್ನು ಇಳಿಸ್ತಾರೆ ಕಂತೆ ಇಳಿಸಿದ್ರೆ ನಿಮ್ಗೆ ಪ್ರೀತಿಯಿಂದ ಏನು ದುಡ್ಡು ಅದು ಏನು ಕೊಡ್ತಾರೇನ್ರಿ ಹಾಂ ರೀ ಹೆಚ್ಚಿಗೆ ಪ್ರೀತಿಯಿಂದ ಏನಾದ್ರು ಕೊಡ್ತಾರೆ ರೀ ಬಂಗಾರ ಕೊಡ್ತಾರ್ರಿ ಬೆಳೆ ಕೊಡ್ತಾರೆ ರೀ ಏನವ್ರು ಖುಷಿ ಆದಿದ್ದರಿಂದ ಹೆಚ್ಚಿಗೆ ಮತ್ತೆ ಕೊಡ್ತಾರೆ ಅರವಿ ಬಟ್ಟೆ ಕೊಡ್ತಾರ್ರಿ ಈ ಕೆಲಸ ಹೆಂಗೆ ನಿಮ್ಗೆ ಖುಷಿ ಕೊಡ್ತದನ್ರಿ ಹಾಂ ರೀ ಖುಷಿ ಕೊಡ್ತದೆ ರೀ ಹಾಂ ಹಾಂ ರೀ ದೇವಾನ ದೇವತೆಗಳ ಮೂರ್ತಿಯನ್ನು ಕಂತೇಳಿಯೋದು ಖುಷಿ ಕೊಡ್ತದೆ ಈ ಸುಮ್ಮನೆ ನಾವು ಈ ಕೆಲಸ ಕಲ್ತೀವಪ್ಪ ಯಾವುದೋ ಒಂದು ಶಾಲೆ ಕಲ್ತಿದ್ದೀವಪ್ಪ ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಆಗ್ಬೋದಾಗಿತ್ತು ಇದು ಶಾಲೆ ಕಲ್ತಿಲ್ಲ ನಾವು ಇಂಥದನ್ನು ಕಲ್ತು ಜೀವನ ಭಾಳ ತ್ರಾಸ ಅನ್ಸಕತ್ತದ ಅಂತಂದು ಅನಿಸಿಲ್ಲ ನಿಮ್ಗೆ ಇಲ್ಲ ಇಲ್ಲ ರೀ ಒಮ್ಮೆಗೆ ಇಲ್ಲ ರೀ ಒಮ್ಮೆ ಸಹಿತ ಅನಿಸಿಲ್ಲ ರೀ ಅನಿಸಿಲ್ಲ ಅನಿಸಿಲ್ಲ ಇದರಲ್ಲೇ ಖುಷಿ ಕಾಣ್ತಾರೆ ನೀವು ಹಾಂ ಹಾಂ ಇದರಲ್ಲೇ ಖುಷಿ ಇದೆ ರೀ ನಿಮ್ಮ ಊರು ಯಾವ್ದಂದ್ರೆ ಹೇಳ್ರಿ ಕೋತಳಿ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಕೋತಳಿ ಚಿಕ್ಕೋಡಿ ತಾಲೂಕು ನಿಮ್ಗೆ ಕರೆ ಮಾಡಿದ್ರೆ ನೀವು ಬರ್ತೀರಿ ಹಾಂ ರೀ ಸಂಪರ್ಕಿಸ್ಬೇಕಾದಂಥ ಸಂಖ್ಯೆ ಯಾವ್ದು ಕೊಡ್ತಾರೆ ನೀವು ದೂರವಾಣಿ ಸಂಖ್ಯೆ ದೂರವಾಣಿ ಸಂಖ್ಯೆ 80 804 47 83 83 ಅಲ್ಲ ಎಂಟ್ರಲ್ಲೇ ಜೀವನದ ನಂಟೈತೆ ಹಾಂ ರೀ ಹಾಂ ಅವ್ರ ಹೆಸರು ಏನ್ರಿ ನಿಮ್ಮ ಸಹಚಾರವರು ಸಹಕಾರ ಮಾಡ್ತಾರೆ ಇವರು ನಮ್ಮ ಇವರು ಋಷಿಕೇಶ್ ಋಷಿಕೇಶ್ ಯಾವ್ರಪ್ಪ ನೀಚ್ ಯಾವ್ದು ನೀಚ್ ನೀಚ್ ಯಾವ ತಾಲೂಕು ಚಿಕ್ಕೋಡಿ ಹಾಂ ಹಾಂ ನಿಹಾಲ್ ಅಂತಾರೆ ನಿಹಾಲ್ ನಿಮ್ದಪ್ಪ ಅದೇ ಊರಾ ಇವ್ರಿ ಇವ್ರು ನನ್ನ ಮಗ ರೀ ಮಗ ಏನ್ರಿ ಅಬು ಸುಪಿಯಾ ಅಬು ಸುಪಿಯಾ ನೀವು ನಿಮ್ಮ ಮಗ್ಗನು ಅದೇ ಕಲ್ಸಕತ್ತೀರಿ ಹಾಂ ಸಾಲಿ ಓದ್ತಾನನ್ರಿ ಓದ್ತಾನೆ ಎಷ್ಟನೇ ಕ್ಲಾಸ್ ಅಪ್ಪ ನೈನ್ತ್ ಕ್ಲಾಸಾ ಅಲ್ಲೇ ಚಿಕ್ಕೋಡಿಗೆ ಹೋಗ್ತಾರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಇವ್ರ ಹೆಸರು ರೀ ಆಕಾಶ್ ಯಾವ ಊರ್ರಿ ಅದೇ ಊರಾ ನಿಮಗೆ ನಿಮಗೂ ಕೂಡ ಈ ಥರದ ಪೇಂಟಿಂಗ್ ಮಾಡೋಕ್ಕೆ ಬರ್ತದ ಚಿತ್ರಗಳನ್ನ ಇಳಿಸೋದಕ್ಕೆ ಬರ್ತದ ಹ್ಞೂ ಹ್ಞೂ ಇವ್ರಂಗೆ ನೀವು ಇಳಿಸ್ತಾರೆ ನೀವೆಲ್ಲ ಇವರಿಗೆ ಟ್ರೈನಿಂಗ್ ಕೊಟ್ಟಿರೇನ್ರಿ ತರಬೇತಿ ಚಲೋ ಐತೆ ಹೆಂಗೆ ನೀವು ಅವ್ರಿಗೆ ಹೆಂಗೆ ನಿಮ್ಮ ಜೊತೆಗೆ ಕೆಲಸ ಮಾಡೋಕ್ಕೆ ಕರ್ಕೊಂಡು ಅದನ್ನು ಹಿಂಗಿಳ್ಸೋಕೆ ಹಿಂಗಿಳ್ಸೋಕೆ ಅಂತ ಹೇಳ್ತಾರೆ ತರಬೇತಿ ಕೊಡ್ತಾರೆ ಈಗ ಇವ್ರು ಯಾರು ನಿಮ್ಮ ಸಂಬಂಧಿಕರೇನ್ರಿ ಅಥವಾ ಬೇರೆ ದೋಸ್ತರು ಅಲ್ಲೇ ದೋಸ್ತರು ಈ ಕಡೆಗಿಡಪ್ಪ ಈಗ ನೀವು ಕೆಲಸ ಮಾಡ್ಕೊಂತ ಬಂದಿರಿ ಮೊದಲಿಂದ ಇವರಿಗೆಲ್ಲ ಮೂರು ಜನರಿಗೆ ಕಲಿಸಿದ್ರಪ್ಪ ಅಂತಂದೇಳಿ ಅಂತಂದ್ರೆ ಇವರೇ ನಮಗೆ ಕಾಂಪ್ಯೂಟೇಟರ್ ಆ ಥರ ಮುಂದಿನ ದಿನಗಳಲ್ಲಿ ಅವರು ಸ್ವತಂತ್ರವಾಗಿ ಮಾಡಕತ್ತಿ ಬಿಡ್ತಾರೆ ನಮಗೆ ಕೆಲಸ ಸಿಗೋದಿಲ್ಲ ಅನ್ನೋ ಭಾವನೆ ಏನು ಐತೆ ನಮ್ಮ ಕೌತಳಿ ಒಳಗೆ ಒಂದು 100 ಜನ ಮಾಡಿಬಿಟ್ಟಿನಿ ರೀ 100 ಜನ ಮಾಡ್ಯಾರ ನೂರು ಹುಡುಗರು ನನ್ನ ಕೈಯಾಗ ಆಗಿದ್ದಾರೆ ಅಬ್ಬ ಕೌತಳಿ ಊರು ಒಳಗೆ ಹ್ಞೂ ರೀ ಟೋಟಲ್ ನಮ್ಮ ಕೌತಳಿ ಊರು ಒಳಗೆ 400 ಪೆಂಟ್ರ್ ಅದಾರ ಹ್ಞೂ ರೀ 400 ಪೆಂಟ್ರ್ ಅದಾರ ಹ್ಞೂ ಚಿಕ್ಕೋಡಿ ತಾಲೂಕು ರಾಯಬಾಗ ತಾಲೂಕು ನೀವೇ ಕಲಿಸ್ಯಾರ ಅಲ್ಲ ಹಾಂ ರೀ
ನಮ್ಮ ಕೈಯಾಗಿಂದು ಎಲ್ಲ ತಯಾರಾಗಿ ಹೋಗ್ಯಾವ್ರಿ. ಮತ್ತೆ ನೀವು ತಯಾರಾಗಿ ಕಳಿಸಿರಲ್ಲ, ಅವರೇ ನಿಮಗೆ ಯಾವ್ದಾರ ಅಂತ ಅನ್ಸಿಲ್ಲ? ಅಂದ್ರೆ ನೀವು ಇದ್ರ ಜೊತೆಗಿನ ಸೇವಾ ಮನೋಭಾವನು ಕೂಡ ಐತೆ. ಈ ಕಲೆ ನನ್ನ ಜೊತೆಗಿನ ಇದಾಗ್ಬಾರ್ದು, ನನ್ನ ಮಕ್ಕಳಿಗೆ ನಮ್ಮ ದೋಸ್ತರಿಗೂ ಕೂಡ ಅನ್ಸ್ಬೇಕಂಬ ಮನೋಭಾವ. ಕೆಲವು ಜನ ಏನ್ ಮಾಡ್ತಾರ, ತಮ್ಮ ಕಲೆಯನ್ನ ತಾವಷ್ಟೇ ಇಟ್ಕೊಂಡಿರ್ತಾರೆ, ಇನ್ನೊಬ್ರಿಗೆ ಕಲಿಸಿದ್ರೆ ಅದರಿಂದ ನನಗೆ ತೊಂದರೆ ಆಗುತ್ತೆ ಕೆಲ್ಸಕ್ಕ, ಅವ್ರು ಕಾಂಪಿಟೇಟರ್ ಆಗ್ಬಿಡ್ತಾರ ಅನ್ನುವ ಒಂದು ಮನೋಭಾವ ಇರ್ತದ. ಆ ಥರದ್ದೇ ನಿಮ್ಗೆ ಅನಿಸಿಲ್ಲ? ಅನ್ಸಿಲ್ಲ. ಇವರು ಕೂಡ ಕಲ್ತು ನಮ್ಮ ಹೆಸರನ್ನ ಮುಂದ ಹೇಳಿ, ನಮ್ಮ ಗುರುಗಳು ಯಾರಪ್ಪ ಅಂತಂದೇಳಿದ್ರು ಇಂಥವ್ರು ಹೇಳಂತ. ನಿಮಗೆ ಯಾರು ಗುರುಗಳಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಕಲ್ಕಂಡ್ರಿ? ಕಲ್ಕೊಂಡ್ರಿ. ಅವಾಗೇನು ಕಷ್ಟ ಅನಿಸ್ತೇನ್ರಿ ಕಲೆಯನ್ನು ಇದು ಮಾಡುವಾಗ ಉಪಜೀವನಕ್ಕೆ? ಕಷ್ಟ ಅನಿಸುತ್ತೆ, ಆ ಟೈಮ್ ಕಷ್ಟ ಅನಿಸುತ್ತೆ. ಈಗ ಮೊದಲು ಮೊದಲಿಗೆ ಇದಾದ ಕೆಲಸ ಕೊಡ್ತಿದ್ದಲ್ಲ ಯಾರು? ಹಾಂ ರೀ. ನೀನು ಕೂಡ ಇದು ಕಲೆಗೆ ಇಂಟ್ರೆಸ್ಟ್ ಐತೇನಪ್ಪ ನಿನಗೆ? ಮರಾಠಿ ಅಷ್ಟು ಕನ್ನಡ ಬರಲ್ಲ, ಕನ್ನಡ ಕಲಿಬೇಕು. ಹಾಂ, ನಿಮ್ದು ಮೂಲ ಯಾವುದು? ಮಹಾರಾಷ್ಟ್ರ ಅನ್ರಿ ನಿಮ್ದು? ಇಲ್ಲ, ಕರ್ನಾಟಕ. ಕರ್ನಾಟಕ, ಬೆಳಗಾವಿ ಡಿಸ್ಟ್ರಿಕ್ಟ್. ಮತ್ತೆ ಕನ್ನಡ ಕಲ್ತಿಲ್ಲ ಅಂದ್ರೆ ನಿಮ್ಮ ಮಗ? ಕನ್ನಡ ಇಲ್ರಿ, ಹಾಸ್ಟೆಲ್ ಮಹಾರಾಷ್ಟ್ರ. ಮಹಾರಾಷ್ಟ್ರ ಕನ್ನಡನ ಕೂಡ ಕಲಿಸ್ಬೇಕ್ರಿ? ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಹಾಂ ರೀ. ಕನ್ನಡದಲ್ಲಿ ಕೆಲಸಗಳನ್ನ ಇದು ಮಾಡ್ತಾರಲ್ಲ, ಕನ್ನಡವನ್ನು ಕೂಡ ನೀವು ಕಲಿಸಿ ಅದನ್ನು ಬೆಳೆಸಬೇಕು. ಈಗ ನಿಮ್ಮನ್ನು ಕರೆಸಿ ಕೆಲಸ ಕೊಟ್ಟಾರ, ಇವರಿಗೆ ನೀವು ಏನು ಹೇಳ್ತೀರಿ? ಅಮರೇಶ್ ಸಾವುಕಾರ್ರಿ, ಏನಂದ್ರೆ ನಮ್ಗೆ ಭಾಳ ಸಹಾಯ ಮಾಡಿದವರು ಎಲ್ಲ. ಅಮರೀಶ್ ಮಾಮೂರು. ಈಗ ಹಿಂದೂ ದೇವಾಲಯಗಳಿಗೆ ಜಾಸ್ತಿ ಹಿಂದೂಗಳನ್ನೇ ಕರೆಸಿ ಹಚ್ಚಬೇಕು ಎಂಬತಕ್ಕಂಥ ಮನೋಭಾವ ಇರ್ತದೆ, ಅವ್ರ ಸಮುದಾಯದವ್ರನ್ನು ಕೂಡ ಚರ್ಚೆ ನಡೀತಿರ್ತಾವೆ. ಅಂಥ ಸಂದರ್ಭದಾಗ ಇವ್ರೇನು ಮಾಡ್ಯಾರ, ನಿಮ್ಮ ಹೆಸರನ್ನ ಹೇಳ್ಯಾರ ಕಾಂಟ್ಯಾಕ್ಟ್ ತಗೊಂಡು, ಈಗ ನೀವು ಅವ್ರ ಮುಖಾಂತರ ಕೆಲಸ ಮಾಡೋದಕ್ಕೆ ಬಂದಿರಿ. ಮತ್ತು ನೀವು ಇವ್ರಿಗೇನು ಸಹ ಹೇಳ್ತೀರಿ? ಏನು ಹೇಳಿದ್ರಿ ನಮ್ಗೆ? ಅವ್ರಿಗೆಲ್ಲರಿಗೆ ನಾನು ಧನ್ಯವಾದಗಳು ಅಂತ ಹೇಳ್ತೇನೆ ರೀ. ನಮಗೂ ಈ ಥರದ ಕೆಲಸ ಎಲ್ಲ ಕೊಟ್ಟರೆ ಅವರು ಕೆಲಸ, ಇನ್ನೊಬ್ಬರಿಗೆ ಏನೋ ಒಂದು ಕೆಲಸ ಕೊಡ್ತಾರೆ ಅವರು, ಹಿಂಗೆ ಅವ್ರು ಕೆಲಸ ಮಾಡಿಸ್ಕೊತ ಹೋಗ್ತೇವೆ ರೀ. ನಿಮ್ಮ ಕಲೆ ಎಲ್ಲರಿಗೂ ತಲುಪಲಿ, ನಿಮ್ಮ ಕೆಲಸ ಇನ್ನೂ ಶಾಶ್ವತವಾಗಿ ಉಳಿಲಿ. ಇದರಲ್ಲಿ ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿಯಾಗಿ ಯಾವುದೇ ಧರ್ಮ ಜಾತಿಗಳ ಭೇದ ಭಾವ ಇಲ್ಲದೆ ನೀವು ಕೆಲಸವನ್ನು ಮಾಡ್ತಾರಲ್ಲ, ಆ ಕಲೆಗೆ ಕಲಾವಿದನಿಗೆ ಯಾವುದೇ ಜಾತಿ ಜನಾಂಗ ಅಡ್ಡಿ ಬರೋದಿಲ್ಲ ಅಂತನೋದು ನಿಮ್ಮ ಮುಖಾಂತರ ಗೊತ್ತಾಗ್ತದೆ. ಇದನ್ನು ಇದೇ ರೀತಿಯಾಗಿ ಮುಂದುವರೆಸರಂಗೆ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಸುರೇಶ್ ಬಳಗಾನೂರು, S9 TV, ಮಸ್ಕಿ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರುಪಯುಕ್ತವಾಗಿವೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳಿಮೇಶ್ವರ, ನಾಗಲಾಪುರ, ಕುಮಾರಕೇಡ, ಪೀಕಳಿಹಾಳ ಗ್ರಾಮಗಳು ಕೈರವಾಡಗಿ ಪಂಚಾಯಿತಿ ವ್ಯಾಪ್ತಿಯ ಕೈರವಾಡಗಿ, ಆಶಿಹಾಳ ತಾಂಡ, ಬಯಾಪುರ ಪಂಚಾಯಿತಿಯ ಬೊಮ್ಮನಾಳ ಮತ್ತು ಉಪ್ಪಾರ ನಂದಿಹಾಳ ಪಂಚಾಯಿತಿ ವ್ಯಾಪ್ತಿಯ ಕನ್ನಾಪುರ ಹಟ್ಟಿ, ಹಲ್ಕಾವಟಗಿ ಪಂಚಾಯಿತಿಯ ವ್ಯಾಪ್ತಿಯ ಹಲ್ಕಾವಟಿ, ತೋಂಡಿಹಾಳ ಬನ್ನಿಗೋಳ ಪಂಚಾಯಿತಿ ವ್ಯಾಪ್ತಿಯ ಜನತಾಪುರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿರುಪಯುಕ್ತವಾಗಿವೆ ಎಂಬ ಪ್ರಸಂಗ ಈಗ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಎನ್ನುವುದು ಇಲ್ಲಿನ ಗ್ರಾಮಸ್ಥರ ಆರೋಪವಾಗಿದೆ. ಹೌದು, ಫ್ಲೋರೈಡ್ ಯುಕ್ತ ನೀರು ಸೇವಿಸುವಂತಾಗಿದ್ದು ಫ್ಲೋರೈಡ್ ಯುಕ್ತ ನೀರು ಸಪ್ಪಗೆ ಇದ್ದು ಇದೇ ನೀರು ಸೇವಿಸುವುದರಿಂದ ಕೈಕಾಲು ನೋವು, ನಂತರ ಸಂಧಿ ವಾಯು ರೋಗ, ಕಲ್ಲು ಕಂದು ಬಣ್ಣಕ್ಕೆ ತಿರುಗುವ ರೋಗಗಳು ಕಾಣಿಸಿಕೊಳ್ಳುತ್ತಿವೆ. ವೃದ್ಧರು ನಿತ್ಯ ಆಸ್ಪತ್ರೆಗೆ ತಿರುಗುವಂತಾಗಿದ್ದು ಗ್ರಾಮಸ್ಥರು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡಬೇಕಾಗಿದ್ದ ಪರಿಸ್ಥಿತಿ ನಿರ್ಮಾಣವಾದಂತಾಗಿದೆ. ಇನ್ನು ಕೆಲ ಗ್ರಾಮಸ್ಥರು ಮಾತ್ರ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಶುದ್ಧ ನೀರು ತರುತ್ತಿದ್ದು ಸರ್ಕಾರ ಗ್ರಾಮೀಣ ಪ್ರದೇಶ ಬಡ ಜನತೆಗೆ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಶುದ್ಧ ಕುಡಿಯುವ ನೀರು ಒದಗಿಸಲು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿದ ಹಣ ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದಾಗಿ ಪೋಲಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪವೊಂದನ್ನು ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ರಾಜ್ಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ನಮ್ಮ ಮುದ್ಗಲ್ ಹೋಬಳಿಯ ವ್ಯಾಪ್ತಿಗೆ ಬರುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಬಹಳಷ್ಟು ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ.
ಯಾವುದೇ ರೀತಿಯ ಒಂದು ದುರಸ್ತಿ ಕಾರ್ಯ ಕೂಡ ಇಲ್ಲಿನ ಅಧಿಕಾರಿ ವರ್ಗ ಮಾಡಿಲ್ಲ. ಅದೇ ರೀತಿಯಾಗಿ ಲಿಂಗಸೂರು ತಾಲೂಕಾದ್ಯಂತ ಸಹ ಇಂತಹ ಬಹಳಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ. ಆದಷ್ಟು ಬೇಗ ಈ ಒಂದು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಪಿ ಡಿ ಒಗಳು ಮತ್ತು ತಾಲೂಕಿನ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಆದಷ್ಟು ಬೇಗ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ದುರಸ್ತಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಈ ಸಮಯದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಮುದ್ಗಲ್ ಘಟಕದ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದುರಸ್ತಿ ಕಾರ್ಯ ಆದಷ್ಟು ಬೇಗ ಆಗದಿದ್ದಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಮಾತನ್ನು ಎಚ್ಚರಿಕೆಯನ್ನು ನಾನು ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್, ಬಸವರಾಜ ಹೂನೂರು, ಎಸ್9 ಟಿವಿ, ಲಿಂಗಸುಗುರು. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸದಸ್ಯ ಸ್ಥಾನ ಮಾರಾಟ ಮಾಡುವುದಾಗಲಿ ಹರಾಜ ಹಾಕುವುದನ್ನ ಮಾಡಿದ್ದರೆ ನಿಮ್ಮ ವಿರುದ್ಧ ಕೇಸ್ ಬೀಳುತ್ತೆ ಎಂದು ಬೀದರ್ನ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಖಡಕ್ ವಾರ್ನಿಂಗ್ ಒಂದನ್ನು ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಸದಸ್ಯ ಸ್ಥಾನ ಮಾರಾಟ ಮಾಡುವುದಾಗಲಿ ಹರಾಜು ಹಾಕುವುದು ಮಾಡಿದ್ದರೆ ನಿಮ್ಮ ವಿರುದ್ಧ ಕೇಸ್ ಬೀಳುತ್ತೆ ಎಂದು ಬೀದರ್ನ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಖಡಕ್ ವಾರ್ನಿಂಗ್ ಒಂದನ್ನು ನೀಡಿದ್ದಾರೆ. ಯಾವುದೇ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನ ಅವಿರೋಧ ಸ್ಥಾನ ಆಯ್ಕೆ ಮಾಡಲು ಸದಸ್ಯರು ಸೀಟು ಮಾರಾಟ ಮಾಡುವುದು ಅಥವಾ ಹರಾಜು ಹಾಕುವುದನ್ನು ಮಾಡಿದ್ದೇ ಆದರೆ ಅದರ ವಿರುದ್ಧ ಕಾನೂನು ಬಾಹಿರವಾಗಿದ್ದು ಅವರ ವಿರುದ್ಧ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನು ಖಡಕ್ ಸಂದೇಶವೊಂದನ್ನು ಬೀದರ್ನ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ರವಾನಿಸಿದ್ದಾರೆ. ಅದು ಕಾನೂನು ಬಾಹಿರ ಆಗಿರ್ತಕ್ಕಂಥ ಪ್ರಕರಣಗಳು ಇರ್ತವೆ. ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ಅಂಥ ಪ್ರಕರಣಗಳು ಆಗಿರುವುದಿಲ್ಲ. ಅಂಥ ಪ್ರಕರಣಗಳು ಆಗಿದ್ದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದಲ್ಲಿ ಅದನ್ನು ವಿಚಾರಣೆಯನ್ನು ನಡೆಸಿ ತಪ್ಪಿಸಿದ್ರ ವಿರುದ್ಧ ದಿಟ್ಟವಾದಂಥ ಕ್ರಮ ಕೈಗೊಳ್ಳ. ಯಾವುದು ಕೂಡ ಅದು ಮಾಡುವುದು ಸರಿಯಾದ ವ್ಯವಸ್ಥೆ ಅಲ್ಲ. ಅದು ಅನ್ ಡೆಮೊಕ್ರಾಟಿಕ್ ಇರ್ತದೆ, ಅದು ತಪ್ಪಾದಂಥ ಕೆಲಸ. ಇಟ್ ಇಸ್ ಎ ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ. ಚುನಾವಣೆ ಕಾನೂನುಗಳ ಅಡಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಬ್ಯೂರೋ ರಿಪೋರ್ಟ್, ಚನ್ನಬಸವ ಮುಕ್ತಿದಾರ್, ಎಸ್9 ಟಿವಿ, ಬೀದರ್. ಸಮಾಜದಲ್ಲಿ ಬಾಲ್ಯ ವಿವಾಹದಿಂದ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ. ಹೀಗಾಗಿ ಪ್ರತಿಯೊಂದು ಇಲಾಖೆ ಕೈ ಜೋಡಿಸಬೇಕೆಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಜಯಶ್ರೀ ಅವರು ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಜದಲ್ಲಿ ಬಾಲ್ಯ ವಿವಾಹದಿಂದ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ. ರಾಯಚೂರು ಜಿಲ್ಲೆಗಳನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಗಳನ್ನಾಗಿ ಮಾಡುವ ಪ್ರತಿಯೊಂದು ಇಲಾಖೆ ಕೈ ಜೋಡಿಸಬೇಕು ಹಾಗೂ ಗುರಿ ಹೊಂದಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ಜಯಶ್ರೀರವರು ರಾಯಚೂರು ಜಿಲ್ಲೆಯ ಲಿಂಗಸುಗುರು ಪಟ್ಟಣದ ಗುರುಭವನದಲ್ಲಿ ಮಕ್ಕಳ ಹಕ್ಕುಗಳ ಪೋಷಣೆ ಮತ್ತು ರಕ್ಷಣೆ ಕುರಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪನಿರ್ದೇಶಕರು ಆದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವೀರಣಗೌಡ, ಸಿಡಿಪಿಒ ಶರಣಮ್ಮ ಕಾರನೂರು, ಬಿಇಒ ಕೊಂಬಣ್ಣ ರಾಠೋಡ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ ಕೂನೂರು, ಎಸ್9 ಟಿವಿ, ಲಿಂಗಸುಗುರು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್9 ಟಿವಿ ಸುದ್ದಿ. ನಿಮ್ಮಿಂದ ಸತ್ತು ನಮ್ಮಿಂದ.